ಕುಮಾರಸ್ವಾಮಿ ಅವರದು ಅವರ ನಿಲುವೇ ದ್ವಂದ್ವ. ಅವರು ಬೇಕಾದಾಗ ಯಡಿಯೂರಪ್ಪನ ಹತ್ರ ಹೋಗಿ ಕೂತ್ಕೊಂಡು ಬೆಳಗ್ಗೆ ಬೆಳಗ್ಗೆನೇ ನಿಮಗೆ ಗೊತ್ತಲ್ಲ ಕೃಷ್ಣ ಕಾವೇರಿಗೆಲ್ಲ ಹೋಗಿ ಕೂತ್ಕೊಂಡು ಅವ್ರ ಕೆಲಸ ಎಲ್ಲ ಮಾಡಿಸ್ಕೋತಾರೆ. ತಿರ್ಗಾ ಅವ್ರನ್ನೇ ದೂಷಣೆ ಮಾಡ್ತಾರೆ. ಅದನ್ನೇ ನಾವು ಮೊದಲಿಂದ ಹೇಳ್ತಾ ಇದ್ದದ್ದು. ಕುಮಾರಸ್ವಾಮಿ ಅವ್ರನ್ನ ಯಾವ ಕಾರಣಕ್ಕೂ ನೀವು ಹತ್ರ ಬಿಟ್ಕೋಬೇಡಿ, ಅವ್ರು ನೆಂಬೇಡಿ, ಅವರ ದೂರನೇ ಇಡಬೇಕು, ಅವ್ರ ಅವಕಾಶವಾದಿಗಳು ಅನ್ನೋದೇ ನಮ್ಮ ವಾದ. ಹಂಗಾಗಿ ಅದು ಮೊದಲಿಂದ ಹೇಳ್ತಾ ಇದ್ವಿ. ಮುಂದೆ ಅವರು ನಿಜವಾಗ್ಲು ಹೌದು ನಮ್ಮ ಪಕ್ಷನೂ ಟೀಕೆ ಮಾಡ್ತಾರೆ, ಯಡಿಯೂರಪ್ಪನವ್ರನ್ನು ಟೀಕೆ ಮಾಡ್ತಾರೆ, ಅವ್ರನ್ನ ಏನು ಬೇಕಾದ್ರು ಮಾತಾಡ್ತಾರೆ. ಈಗ ಹಾಗಾಗಿ ಅವರು ಕಾಲಕ್ಕೆ ತಕ್ಕಂತೆ ಮಾತಾಡ್ತಾ ಹೋಗ್ತಾರೆ, ಅವಕಾಶ ಸಿಕ್ತಂಗೆ ಮಾತಾಡ್ತಾ ಹೋಗ್ತಾರೆ. ಕುಮಾರಸ್ವಾಮಿ ಅವ್ರದ್ದು ಅವ್ರ ನಿಲುವೇ ದ್ವಂದ್ವ. ಅವ್ರಿಗೆ ಬೇಕಾದಾಗ ಯಡಿಯೂರಪ್ಪನ ಹತ್ರ ಹೋಗಿ ಕೂತ್ಕೊಂಡು ಬೆಳಗ್ಗೆ ಬೆಳಗ್ಗೆನೆ ನಿಮಗೆ ಗೊತ್ತಲ್ಲ ಕೃಷ್ಣ ಕಾವೇರಿಗೆಲ್ಲ ಹೋಗಿ ಕೂತ್ಕೊಂಡು ಅವ್ರ ಕೆಲಸ ಎಲ್ಲ ಮಾಡಿಸ್ಕೋತಾರೆ. ತಿರ್ಗಾ ಅವ್ರನ್ನೇ ದೂಷಣೆ ಮಾಡ್ತಾರೆ. ಅದನ್ನೇ ನಾವು ಮೊದಲಿಂದ ಹೇಳ್ತಾ ಇದ್ದದ್ದು. ಕುಮಾರಸ್ವಾಮಿ ಅವ್ರನ್ನ ಯಾವ ಕಾರಣಕ್ಕೂ ನೀವು ಹತ್ರ ಬಿಟ್ಕೋಬೇಡಿ, ಅವ್ರು ನೆಂಬೇಡಿ, ಅವರ ದೂರನೇ ಇಡಬೇಕು, ಅವ್ರ ಅವಕಾಶವಾದಿಗಳು ಅನ್ನೋದೇ ನಮ್ಮ ವಾದ. ಹಂಗಾಗಿ ಅದು ಮೊದಲಿಂದ ಹೇಳ್ತಾ ಇದ್ವಿ. ಮುಂದೆ ಅವರು ನಿಜವಾಗ್ಲು ಹೌದು ನಮ್ಮ ಪಕ್ಷನೂ ಟೀಕೆ ಮಾಡ್ತಾರೆ, ಯಡಿಯೂರಪ್ಪನವ್ರನ್ನೂ ಟೀಕೆ ಮಾಡ್ತಾರೆ, ಅವ್ರನ್ನ ಏನು ಬೇಕಾದ್ರು ಮಾತಾಡ್ತಾರೆ. ಈಗ ಹಾಗಾಗಿ ಅವರು ಕಾಲಕ್ಕೆ ತಕ್ಕಂತೆ ಮಾತಾಡ್ತಾ ಹೋಗ್ತಾರೆ, ಅವಕಾಶ ಸಿಕ್ತಂಗೆ ಮಾತಾಡ್ತಾ ಹೋಗ್ತಾರೆ.